ಹಾಯ್ ಫ್ರೆಂಡ್ಸ್, ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಟ್ರೈನ್ ಜರ್ನಿ ಮಾಡಬೇಕು ಅಂದರೆ ಮೊದಲು ಸ್ಟೇಷನ್ಗೆ ಹೋಗಿ ಬುಕ್ ಮಾಡಿಸೋದು, ಟಿಕೆಟ್ ತಗೊಳ್ಳೋದೆಲ್ಲ ನಡೀತಾ ಇತ್ತು. ಆದರೆ ಈಗ ಎಲ್ಲ ಆನ್ಲೈನ್ನಲ್ಲಿ ಲಭ್ಯ ಇದೆ. IRCTC, Paytm, ಫೋನ್ಪೇ ಸೇರಿದಂತೆ ಸಿಕ್ಕಾಪಟ್ಟೆ ಕಡೆ ಇಂದ ಕನ್ಫರ್ಮ್ ಟಿಕೆಟ್ ಅಂತೆಲ್ಲ ಬಂದಿದೆ. ಈ ರೀತಿ ತುಂಬ ಕಡೆ ನೀವು ಆನ್ಲೈನಲ್ಲಿ ಟಿಕೆಟನ್ನು ಬುಕ್ ಮಾಡ್ಕೋಬೋದು. ನೀವು ಆನ್ಲೈನಲ್ಲಿ ಹೋದ ತಕ್ಷಣ ಟಿಕೆಟ್ ಸಿಗುತ್ತೆ ಅನ್ನೋ ಗ್ಯಾರಂಟಿ ಇರಲ್ಲ. ಇನ್ನು ಯಾರು ಬುಕ್ ಮಾಡಿಲ್ಲ ಅಂದರೆ ಟಿಕೆಟ್ ಸಿಗುತ್ತೆ, ಇಲ್ಲ ಅಂದರೆ WL, PQ, WL, RAC ಅಂತೆಲ್ಲ ತೋರಿಸುತ್ತೆ. ತುಂಬ ಜನರಿಗೆ ಈಗ ಅರ್ಥ ಆಗಲ್ಲ, ಹಾಗೆ ತತ್ಕಾಲ್ ಟಿಕೆಟ್ ಬುಕ್ಕಿಂಗ್ ಅನ್ನೋ ಆಪ್ಷನ್ ಕೂಡ ರೆಗ್ಯುಲರ್ ಆಗಿ ಟ್ರೈನಲ್ಲಿ ಹೋಗೋರಿಗೆ ಗೊತ್ತಿರುತ್ತೆ, ಅದು ಬಿಟ್ಟರೆ ತುಂಬ ಜನ ಗೊತ್ತಿರೋದಿಲ್ಲ. ಸೊ ಈ ವರದಿಯಲ್ಲಿ ಟ್ರೈನ್ ಟಿಕೆಟ್ ಬುಕ್ಕಿಂಗ್ಗೆ ಸಂಬಂಧಪಟ್ಟ IRCTC ಬುಕ್ಕಿಂಗ್ ಪ್ರಾಸೆಸ್ ಏನು, WL, PQ, WL, RAC ಅಂದರೆ ಏನು, ಕೆಲವರು ತತ್ಕಾಲ ಅಂದರೆ ಅರ್ಜೆಂಟಿಗೆ ಬುಕ್ ಮಾಡೋದಂತ ಗೊತ್ತಿದ್ರು ಕೂಡ ಅದರ ರೂಲ್ಸ್ ಗೊತ್ತಿರೋದಿಲ್ಲ, ಟೈಮ್ ಫ್ರೇಮ್ ಗೊತ್ತಿರೋದಿಲ್ಲ. ಇದೆಲ್ಲ ಹೆಂಗೆ ವರ್ಕ್ ಆಗುತ್ತೆ, ತತ್ಕಾಲ್ಗೂ ಪ್ರೀಮಿಯಂ ತತ್ಕಾಲ್ಗೂ ಏನು ಡಿಫ್ರೆನ್ಸ್, ಟಿಕೆಟ್ ಕ್ಯಾನ್ಸಲ್ ಆದರೆ ರೀಫಂಡ್ ಕೊಡ್ತಾರಾ, ಹೇಗೆ ಕೊಡ್ತಾರೆ, ಬೇರೆ ಆ್ಯಪ್ಗಳಲ್ಲಿ ಟಿಕೆಟ್ ಬುಕ್ ಮಾಡಿದ್ರೆ ಎಷ್ಟು ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ, ಟಿಕೆಟ್ ಬುಕ್ಕಿಂಗ್ ವೇಳೆ ಟ್ರಾವೆಲ್ ಇನ್ಶೂರೆನ್ಸ್ ತಗೊಳ್ಳೋದು ಮುಖ್ಯನ, ಹೀಗೆ ಎಲ್ಲ ಅಂಶಗಳನ್ನು ಈ ವರದಿಯಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸ್ನೇಹಿತರೆ, ಟ್ರೈನ್ ಟಿಕೆಟ್ ಬುಕ್ ಮಾಡೋಕೆ ಭಾರತೀಯ ರೈಲ್ವೆ IRCTC ಅನ್ನೋ ಆ್ಯಪನ್ನು ಕೊಟ್ಟಿದೆ. ಅದರಲ್ಲಿ ಅಕೌಂಟ್ ಹೊಂದೋ ಮೂಲಕ ಈಸಿಯಾಗಿ ನಾವು ಬುಕ್ ಮಾಡ್ಬೋದು. IRCTC ಅಕೌಂಟ್ ಮಾಡೋಕೆ ಆ್ಯಪ್ ಅಥವಾ ವೆಬ್ಸೈಟ್ ಓಪನ್ ಮಾಡಿ, ಅಲ್ಲಿ ರಿಜಿಸ್ಟರ್ ಬಟನ್ ಇರುತ್ತೆ. ಬಳಿಕ ನಿಮ್ಮ ಹೆಸರು, ವಯಸ್ಸು, ಇಮೇಲ್ ಐ ಡಿ ಸೇರಿದಂತೆ ನಿಮ್ಮ ಡೇಟಾವನ್ನು ಫಿಲ್ ಮಾಡಿ, ಪಾಸ್ವರ್ಡ್ ಸೆಟ್ ಮಾಡಿ, ಬಳಿಕ ಸಬ್ಮಿಟ್ ಮಾಡಿ, ನಿಮ್ಮ ಪ್ರೊಫೈಲನ್ನು ಕಂಪ್ಲೀಟ್ ಮಾಡಿ, ಲಾಗಿನ್ ಐ ಡಿ ಬಳಸಿ, ಆಮೇಲೆ ಈಸಿಯಾಗಿ ಲಾಗಿನ್ ಮಾಡಿ ನಿಮ್ಮ ಟ್ರೈನ್ ಟಿಕೆಟನ್ನು ಬುಕ್ ಮಾಡ್ಬೋದು. ಟ್ರೈನ್ ಟಿಕೆಟ್ ಬುಕ್ ಮಾಡೋಕ್ಕೆ ಮೊದಲು ಟ್ರೈನನ್ನು ಸರ್ಚ್ ಮಾಡಿ, ಯಾವ ಸ್ಟೇಷನಿಂದ ಎಲ್ಲಿಗೆ ಹೋಗಬೇಕು, ಯಾವ ಡೇಟ್ಗೆ ಹೋಗಬೇಕು ಅದೆಲ್ಲ ಸೆಟ್ ಮಾಡ್ಕೊಳ್ಳಿ. ಬಳಿಕ ಸರ್ಚ್ ಟ್ರೈನ್ ಅಂತ ಕೊಡಿ, ನಿಮಗೆ ಆ ರೂಟಲ್ಲಿ ಹೋಗೋ ಟ್ರೈನ್ಗಳೆಲ್ಲ ಸಿಗ್ತವೆ. ನಿಮ್ಮ ಟೈಮ್ಗೆ ಅನುಕೂಲ ಆಗೋ ಟ್ರೈನನ್ನು ಆಯ್ಕೆ ಮಾಡಿ. ಅದರಲ್ಲಿ AC, ಸ್ಲೀಪರ್, ಸೆಕೆಂಡ್ ಕ್ಲಾಸ್ ಈ ರೀತಿಯೆಲ್ಲ ಆಪ್ಷನ್ಸ್ ಇರುತ್ತೆ, ಅದನ್ನು ಚೂಸ್ ಮಾಡಿ. ಅಲ್ಲಿ ಟಿಕೆಟ್ ದರವನ್ನು ತೋರಿಸಲಾಗುತ್ತೆ. ಸೆಲೆಕ್ಟ್ ಮಾಡಿದ ಬಳಿಕ ಪ್ಯಾಸೆಂಜರ್ ಡೀಟೇಲನ್ನು ಹಾಕಿ ಪೇಮೆಂಟ್ ಮಾಡಿದ್ರೆ ಟಿಕೆಟ್ ಬುಕ್ ಆಗುತ್ತೆ. ಟಿಕೆಟ್ ಕನ್ಫರ್ಮ್ ಆದ ನಂತರ ಮೇಲ್ ಹಾಗೂ ಟೆಕ್ಸ್ಟ್ ಮೆಸೇಜ್ ಕೂಡ ಬರುತ್ತೆ. ಕೇವಲ IRCTC ಅಲ್ಲ, ಟ್ರೈನ್ ಬುಕ್ಕಿಂಗನ್ನು ನೀವು ಮೇಕ್ ಮೈ ಟ್ರಿಪ್, Paytm, ಫೋನ್ಪೇ, ಕನ್ಫರ್ಮ್ ಟಿಕೆಟ್ ಇತ್ಯಾದಿ ಥರ್ಡ್ ಪಾರ್ಟಿ ವೆಬ್ಸೈಟ್ಗಳಲ್ಲೂ ಕೂಡ ಮಾಡಬಹುದು. ಅವರು ಟೈಅಪ್ ಆಗಿರ್ತಾರೆ IRCTC ಜೊತೆಗೆ. ಕೆಲವೊಮ್ಮೆ ಟಿಕೆಟ್ ಬುಕ್ ಮಾಡುವಾಗ WL, RAC, PQ, WL ಅಂತೆಲ್ಲ ತೋರಿಸ್ತಾರೆ. ಏನಿದು ಈ ಥರ ತೋರಿಸಿದ್ರೆ ಟಿಕೆಟ್ ಕನ್ಫರ್ಮ್ ಆಗಲ್ವಾ, ಇವುಗಳ ಬಗ್ಗೆ ಒಂದೊಂದಾಗಿ ನೋಡ್ತಾ ಹೋಗೋಣ. WL ಅಂದರೆ ನೀವು ಟಿಕೆಟ್ ಬುಕ್ ಮಾಡುವಾಗ ವೇಟಿಂಗ್ ಲಿಸ್ಟ್ ಇದೆ ಅಂತ ಅರ್ಥ. WL10 ಅಂತ ತೋರಿಸಿದ್ರೆ ಆ ಸೀಟ್ಗೆ ಕಾಯ್ತಿರೋ 10ನೇ ವ್ಯಕ್ತಿ ನೀವು ಆಗ್ತೀರಾ, 10 ಜನ ಆಲ್ರೆಡಿ ಕಾಯ್ತಿದ್ದಾರೆ, 10 ಅಥವಾ 11ನೇ ವ್ಯಕ್ತಿ ನೀವು ಆಗ್ತೀರಾ ಅಂತ ಅರ್ಥ. ವೇಟಿಂಗ್ ಲಿಸ್ಟ್ನಲ್ಲಿರೋ ಟಿಕೆಟ್ನಿಂದ ನೀವು ಜರ್ನಿ ಮಾಡೋಕ್ಕೆ ಆಗಲ್ಲ, ಯಾಕಂದರೆ ಕೆಲವೊಮ್ಮೆ WL ಟಿಕೆಟ್ಗಳು ಕ್ಯಾನ್ಸಲ್ ಆಗೋ ಸಾಧ್ಯತೆ ಇರುತ್ತೆ, ಕೆಲವೊಮ್ಮೆ ಕನ್ಫರ್ಮ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ನೀವು ಈ ವೇಟಿಂಗ್ ಲಿಸ್ಟ್ ಟಿಕೆಟನ್ನು ಟ್ರೈನ್ ಹೊರಡೋ 30 ನಿಮಿಷ ತನಕ ಕೂಡ ಕ್ಯಾನ್ಸಲ್ ಮಾಡ್ಬೋದು. WL ಕನ್ಫರ್ಮ್ ಆಗಿಲ್ಲ ಅಂದರೆ ಟಿಕೆಟ್ ಆಟೋಮೆಟಿಕಲಿ ಕ್ಯಾನ್ಸಲ್ ಆಗುತ್ತೆ. ಹೀಗಾಗಿ ಟ್ರೈನ್ ಜರ್ನಿಗೆ WL ಟಿಕೆಟನ್ನು ನೀವು ನಂಬ್ಕೊಂಡು ಕೂತಿರೋಕೆ ಆಗೋದಿಲ್ಲ. WL ಸಿಕ್ಕಿಲ್ಲ ಅಂದರೆ ಕೂಡಲೇ ಸ್ಟೇಷನ್ಗೆ ಹೋಗಿ ಜನರಲ್ ಟಿಕೆಟನ್ನು ತಗೊಂಡು ರಶ್ ಇದ್ದರೂ ಕೂಡ ನುಗ್ಗಿ ಹತ್ತಿ ತೂರಾಡ್ಕೊಂಡಾದರೂ ಟ್ರೈನಲ್ಲಿ ಟ್ರಾವೆಲ್ ಮಾಡಬೇಕಾಗತ್ತೆ. ಇಲ್ಲ ಬೇರೆ ಬಸ್ ಹಿಡ್ಕೊಂಡು ಹೋಗುವಂಥ ಅಥವಾ ಆಲ್ಟರ್ನೇಟಿವ್ ಮೆಥಡನ್ನು ಟ್ರಾವೆಲ್ ಮಾಡೋಕ್ಕೆ ನೀವು ಹುಡ್ಕೋಬೇಕಾಗತ್ತೆ. WL ಇತ್ತು ನನಗೆ ಜಾಗ ಕೊಡಿ ಅಂದರೆ ಟ್ರೈನಲ್ಲಿ ಹೋಗೋಕೆ ಆಗೋದಿಲ್ಲ. PQWL ಅಂದರೆ ಪೋಲ್ಡ್ ಕೋಟಾ ವೇಟ್ ಲಿಸ್ಟ್ ಅಂತ. ಟ್ರೈನ್ ಹೊರಡೋ ಸ್ಥಳದಿಂದ ರೀಚ್ ಆಗೋ ಸ್ಥಳದ ಮಧ್ಯೆ ಬರೋ ಇಂಟರ್ಮೀಡಿಯೇಟ್ ಸ್ಟೇಷನ್ಗಳ ಪ್ಯಾಸೆಂಜರ್ಗಳ ವೇಟ್ ಲಿಸ್ಟ್ ಇದು. ಇದು ಜನರಲ್ ವೇಟಿಂಗ್ ಲಿಸ್ಟ್ ಬಿಟ್ಟು ಸಪ್ರೇಟ್ ವೇಟ್ ಲಿಸ್ಟ್ ಆಗಿರುತ್ತೆ. ಜನರಲ್ ವೇಟಿಂಗ್ ಲಿಸ್ಟ್ ಕ್ಲಿಯರ್ ಆದ ಬಳಿಕ PQWL ಕ್ಲಿಯರ್ ಆಗೋದು. RAC ಟಿಕೆಟ್ ಬುಕ್ ಮಾಡುವಾಗ RAC ಅಂತ ತೋರಿಸಿದ್ರೆ ಮೊದಲಿಗೆ ಫುಲ್ ಫಾರ್ಮ್ ಹೇಳಿಬಿಡ್ತೀವಿ, ರಿಸರ್ವೇಷನ್ ಅಗೇನ್ಸ್ಟ್ ಕ್ಯಾನ್ಸಲೇಷನ್ ಅಂತ. ಈ ರೀತಿ RAC ಅಂತ ತೋರಿಸಿದ್ರೆ ನೀವು RAC ಟಿಕೆಟ್ನೊಂದಿಗೆ ಟ್ರಾವೆಲ್ ಮಾಡಬಹುದು. ಕೊನೆ ಮೂಮೆಂಟಲ್ಲಿ ನಿಮ್ಮ ಟಿಕೆಟ್ ಫುಲ್ ಕನ್ಫರ್ಮ್ ಆಗೋ ಚಾನ್ಸಸ್ ಇರುತ್ತೆ. ಕನ್ಫರ್ಮ್ ಆಗಿಲ್ಲ ಅಂದರೂ ನಿಮಗೆ ಶೇರಿಂಗ್ ಸೀಟ್ ಸಿಗುತ್ತೆ, ಅಂದರೆ ಒಂದೇ ಸೀಟ್ನಲ್ಲಿ ಇಬ್ಬರು ಟ್ರಾವೆಲ್ ಮಾಡಬೇಕಾಗತ್ತೆ. ಬಳಿಕ ಯಾವುದಾದ್ರೂ ಸೀಟ್ನ ಪ್ಯಾಸೆಂಜರ್ ಟಿಕೆಟನ್ನು ಕ್ಯಾನ್ಸಲ್ ಮಾಡಿಸಿದ್ರೆ ಆ ಸೀಟನ್ನು RAC ಪ್ಯಾಸೆಂಜರ್ಗಳಿಗೆ ಅಲಾಟ್ ಮಾಡಲಾಗತ್ತೆ. ತತ್ಕಾಲ್ ಕೆಲವೊಮ್ಮೆ ಅರ್ಜೆಂಟ್ ಕೆಲಸಗಳು ಸಡನ್ ಆಗಿ ಬರುತ್ತೆ, ಆಗ ನೀವು ತಿಂಗಳಾಂಗಟ್ಲೆ ಮುಂಚೆ ಟಿಕೆಟ್ ಬುಕ್ ಮಾಡ್ಕೊಂಡು ಕೂರಕ್ಕೆ ಆಗಲ್ಲ. ಅಂಥವ್ರಿಗೂ ಒಂಚೂರು ಅವಕಾಶ ಇರಬೇಕಲ್ಲ, ಹೀಗಾಗಿ ವೇಟಿಂಗ್ ಲಿಸ್ಟ್ ಅದೆಲ್ಲ ಕಾಟ ಬೇಡ ಅಂತ ಹೇಳಿದ್ರೆ ತತ್ಕಾಲ್ನಲ್ಲೂ ಕೂಡ ಟಿಕೆಟ್ ಬುಕ್ ಮಾಡೋಕ್ಕೆ ಆಪ್ಷನ್ ಇರುತ್ತೆ.
ತತ್ಕಾಲ್ ಬುಕಿಂಗ್ ಟ್ರೈನ್ ಹೊರಡೋ ಒಂದಿನ ಮುಂಚೆ ಓಪನ್ ಆಗುತ್ತೆ. ತತ್ಕಾಲ್ನ ಟಿಕೆಟ್ಗಳು ಅವಾಗ ಓಪನ್ ಮಾಡ್ತಾರೆ, ಒಂದಿನ ಮುಂಚೆ ಓಪನ್ ಮಾಡ್ತಾರೆ. ಅಂದರೆ ನಾಳೆ ಟ್ರೈನ್ ಹೊರಡುತ್ತೆ ಅಂದರೆ ಇಂದು ಟಿಕೆಟ್ ಬುಕಿಂಗ್ ಓಪನ್ ಆಗುತ್ತೆ. ಎ ಸಿ ಕ್ಲಾಸ್ಗಳಿಗೆ 2A, 3A, CC, ECE, 3E ಈ ಗ್ರೇಡ್ಗಳಿಗೆ 10 ಗಂಟೆಯಿಂದ ತತ್ಕಾಲ್ ಟಿಕೆಟ್ ಬುಕಿಂಗ್ ಓಪನ್. ಆದರೆ ನಾನ್ ಎ ಸಿ ಕ್ಲಾಸ್ಗಳಿಗೆ ಅಂದರೆ SL, FC, 2S ಗಳಿಗೆ 11 ಗಂಟೆಗೆ ಬೆಳಗ್ಗೆ ಓಪನ್ ಆಗುತ್ತೆ. ಇನ್ನು ತತ್ಕಾಲ್ನಲ್ಲಿ ಬುಕ್ ಮಾಡಿದ್ರೆ ಒಂದು ಬಾರಿಗೆ ಕೇವಲ 4 ಜನಕ್ಕೆ ಮಾತ್ರ ಬುಕ್ ಮಾಡೋಕ್ಕೆ ಅವಕಾಶ ಇದೆ. ಇದರಲ್ಲಿ ಪ್ರೀಮಿಯಂ ತತ್ಕಾಲ್ ಅನ್ನೋ ಇನ್ನೊಂದು ಆಪ್ಷನ್ ಇದೆ. ನಾರ್ಮಲ್ ತತ್ಕಾಲ್ಗೂ ಪ್ರೀಮಿಯಂ ತತ್ಕಾಲ್ಗೂ ಇರೋ ಮೇಜರ್ ಡಿಫರೆನ್ಸ್ ಅಂದರೆ ಟಿಕೆಟ್ ದರ. ತತ್ಕಾಲ್ ಟಿಕೆಟ್ ಬುಕ್ಕಿಂಗ್ಗೆ ಜನರಲ್ ಟಿಕೆಟ್ಗಿಂತ ಅಡಿಷ್ನಲ್ ಆಗಿ ಇಂತಿಷ್ಟು ಅಂತ ಫಿಕ್ಸೆಡ್ ಚಾರ್ಜಸ್ ಹಾಕಿರ್ತಾರೆ. ಅದೇ ಪ್ರೀಮಿಯಂ ತತ್ಕಾಲ್ ಟಿಕೆಟ್ ಬೆಲೆ ವೇರಿ ಆಗ್ತಾ ಇರುತ್ತೆ. ಬೇಡಿಕೆ ಜಾಸ್ತಿ ಇದ್ದಾಗ ಟಿಕೆಟ್ ಬೆಲೆ ಜಾಸ್ತಿ ಆಗುತ್ತೆ, ಬೇಡಿಕೆ ಕಮ್ಮಿ ಇದ್ದಾಗ ಕಮ್ಮಿ ಇರುತ್ತೆ. ನಿಮಗೆ ಟಿಕೆಟ್ ಬೇಕೇ ಬೇಕು ಅಂದಾಗ ಹೆಚ್ಚಿನ ಹಣ ಕೊಟ್ಟು ಪ್ರೀಮಿಯಂ ಟಿಕೆಟನ್ನು ಖರೀದಿ ಮಾಡಬಹುದು. ನಿಮಗೆ ನಾರ್ಮಲ್ಲೂ ಸಿಕ್ಕಿಲ್ಲ, ತತ್ಕಾಲಲ್ಲೂ ಸಿಕ್ಕಿಲ್ಲ ಅಂದರೆ ಪ್ರೀಮಿಯಂ ತತ್ಕಾಲ ಕೂಡ ಟ್ರೈ ಮಾಡ್ಬೋದು. ಏನು ಟಿಕೆಟ್ ಬುಕ್ ಮಾಡಿದ ಬಳಿಕ ಕ್ಯಾನ್ಸಲ್ ಮಾಡಿದ್ರೆ ಎಷ್ಟು ಹಣ ಕಟ್ ಮಾಡಿ ರಿಫಂಡ್ ಮಾಡ್ತಾರೆ ಅನ್ನೋ ಪ್ರಶ್ನೆ ಕೂಡ ತುಂಬ ಜನಕ್ಕಿದೆ. ಮನೆ ಯಾವಾಗ ಟಿಕೆಟ್ ಕ್ಯಾನ್ಸಲ್ ಮಾಡಿದ್ರೆ ಫುಲ್ ರಿಫಂಡ್ ಸಿಗುತ್ತೆ, ಯಾವಾಗ ಅರ್ಧ ಸಿಗುತ್ತೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ, ಈಗಾಗಲೇ ಕನ್ಫರ್ಮ್ ಆಗಿರೋ ಟಿಕೆಟನ್ನು ಟ್ರೈನ್ ಶೆಡ್ಯೂಲ್ ಆಗಿರೋ ಟೈಮ್ಗಿಂತ 48 ಗಂಟೆಗಳ ಮುನ್ನ ಅಂದರೆ 2 ದಿನಕ್ಕೂ ಮೊದಲೇ ಕ್ಯಾನ್ಸಲ್ ಮಾಡಿದ್ರೆ ಅದಕ್ಕೆ ಫಿಕ್ಸ್ಡ್ ಕ್ಯಾನ್ಸಲೇಷನ್ ಚಾರ್ಜಸ್ ಕಟ್ ಮಾಡಿ ರಿಫಂಡ್ ಮಾಡಲಾಗುತ್ತೆ. ಎ ಸಿ ಫಸ್ಟ್ ಕ್ಲಾಸ್ ಎಕ್ಸಿಕ್ಯೂಟಿವ್ ಕ್ಲಾಸ್ಗೆ 240 ರೂಪಾಯಿ, ಎ ಸಿ 2 ಟೈರ್ ಫಸ್ಟ್ ಕ್ಲಾಸ್ಗೆ 200 ರೂಪಾಯಿ, ಎ ಸಿ 3 ಟೈರ್, ಎ ಸಿ ಚೇರ್ ಕಾರ್, ಎ ಸಿ ಎಕಾನಮಿ ಕ್ಲಾಸ್ಗಳಿಗೆ 180 ರೂಪಾಯಿ, ಸ್ಲೀಪರ್ ಕ್ಲಾಸ್ಗೆ 120 ರೂಪಾಯಿ, ಸೆಕೆಂಡ್ ಕ್ಲಾಸ್ಗೆ 60 ರೂಪಾಯಿ ಪ್ರತಿ ಪ್ಯಾಸೆಂಜರ್ಗೆ ಕಟ್ ಮಾಡಿ ರಿಫಂಡ್ ಮಾಡಲಾಗುತ್ತೆ. ಇನ್ನು ಟ್ರೈನ್ ಹೊರಡೋ ಟೈಮ್ಗಿಂತ 48 ಗಂಟೆಗಳ ಒಳಗೆ ಹಾಗೂ 12 ಗಂಟೆ ಮೊದಲು ಕ್ಯಾನ್ಸಲ್ ಮಾಡಿದ್ರೆ ಟಿಕೆಟ್ ದರದ 25% ಅಥವಾ ಮೇಲೆ ಹೇಳಿದ ಕ್ಲಾಸ್ಗಳಿಗೆ ಮೆನ್ಷನ್ ಮಾಡಿರೋ ಕನಿಷ್ಠ ದರವನ್ನು ಕಟ್ ಮಾಡಲಾಗುತ್ತೆ. ಟ್ರೈನ್ ಹೊರಡೋ 12 ಗಂಟೆ ಒಳಗೆ, ಇನ್ನು 12 ಗಂಟೆ ಮಾತ್ರ ಇದೆ ಅದರೊಳಗೆ, ಹಾಗೂ ಟ್ರೈನ್ ಹೊರಡೋಕ್ಕಿಂತ ಬರೀ 4 ಗಂಟೆ ಮುಂಚೆ ಆ ಟೈಮ್ ಪಿರಿಯಡ್ನಲ್ಲಿ ಟಿಕೆಟ್ ಕ್ಯಾನ್ಸಲ್ ಮಾಡಿದ್ರೆ 50% ದರ ಅಥವಾ ಮೇಲೆ ಹೇಳಿದ ಕ್ಲಾಸ್ಗಳಿಗೆ ಮೆನ್ಷನ್ ಮಾಡಿರೋ ಕನಿಷ್ಠ ದರವನ್ನು ಕಟ್ ಮಾಡಲಾಗುತ್ತೆ. ಏನು ಟ್ರೈನ್ ಹೊರಡೋಕ್ಕೆ 4 ಗಂಟೆ ಒಳಗೆ ಕ್ಯಾನ್ಸಲ್ ಮಾಡಿದ್ರೆ ಯಾವುದೇ ರಿಫಂಡ್ ಇರೋದಿಲ್ಲ, ಉಳಿಯೋದು ಆ ಟಿಕೆಟ್ ಬುಕ್ ಮಾಡಿರ್ತೀರಲ್ಲ ಆ ಟಿಕೆಟ್ ಮಾತ್ರ ಇರುತ್ತೆ. ಅದ್ರ ಮೇಲೆ ನೀವು ಪೇ ಮಾಡಿರೋ ಅಮೌಂಟ್ ಬರೆದಿರುತ್ತೆ. ಅಯ್ಯೋ ಹೋಯ್ತಲ್ಲಪ್ಪ ದುಡ್ಡು ಅಂಥೇಳಿ ಯೋಚನೆ ಮಾಡಬೇಕಾಗತ್ತೆ ಅಷ್ಟೆ. ಏನು ತತ್ಕಾಲ್ ಕನ್ಫರ್ಮ್ ಆಗಿರೋ ಟಿಕೆಟ್ಗಳನ್ನು ಕ್ಯಾನ್ಸಲ್ ಮಾಡಿದ್ರೆ ಯಾವ ರಿಫಂಡ್ ಇರೋದಿಲ್ಲ. ತತ್ಕಾಲ್ನಲ್ಲಿ ಯಾವಾಗ ರಿಫಂಡ್ ಇರುತ್ತೆ ಅಂದರೆ ಟ್ರೈನ್ ಶೆಡ್ಯೂಲ್ ಟೈಮ್ಗಿಂತ 3 ಗಂಟೆಗೂ ಅಧಿಕ ಟೈಮ್ ಅವ್ರ ಕಡೆಯಿಂದ ಡಿಲೇ ಆದರೆ, ಟ್ರೈನ್ ರೂಟ್ ಬೇರೆ ಕಡೆ ಡೈವರ್ಟ್ ಆಗಿ ಪ್ಯಾಸೆಂಜರ್ ಟ್ರಾವೆಲ್ ಮಾಡೋಕ್ಕೆ ನಂಗಾಗಲ್ಲಪ್ಪ ಡೈವರ್ಟ್ ಆಗಿದೆ ಅಂತ ಪ್ಯಾಸೆಂಜರ್ ಹೇಳಿದಾಗ, ಟ್ರೈನ್ ರೂಟ್ ಚೇಂಜ್ ಆಗಿ ಪ್ಯಾಸೆಂಜರ್ಗಳ ಡೆಸ್ಟಿನೇಷನ್ ಆ ರೂಟ್ನಲ್ಲಿ ಇಲ್ಲದೇ ಇದ್ದಾಗ, ತತ್ಕಾಲ ಯಾವ ಕ್ಲಾಸ್ನಲ್ಲಿ ಸಿಕ್ಕಿರುತ್ತೋ ಅದು ಸಿಗದೇ ಇದ್ದಾಗ, ಅಥವಾ ಬುಕ್ ಆದ ಕ್ಲಾಸ್ಗಿಂತ ಕೆಳಗಿನ ಕ್ಲಾಸ್ ಸಿಕ್ಕು ನಿಮಗೆ ಬೇಡ ಅಂತ ಅನಿಸಿದ್ರೆ ಅವಾಗ ರಿಫಂಡ್ ಆಗುತ್ತೆ. ಇಲ್ಲಾಂದರೆ ಟ್ರಾವೆಲ್ ಮಾಡ್ತೀನಿ ಅಂದರೆ ಲೋವರ್ ಕ್ಲಾಸ್ ಹಾಗೂ ನೀವು ಬುಕ್ ಮಾಡಿದ ಕ್ಲಾಸ್ಗಿರೋ ಡಿಫ್ರೆನ್ಸ್ ಅಮೌಂಟನ್ನು ಮಾತ್ರ ರಿಫಂಡ್ ಮಾಡಲಾಗುತ್ತೆ. ಇನ್ನು ವೇಟಿಂಗ್ ಲಿಸ್ಟ್ನಲ್ಲಿರೋ ಟಿಕೆಟ್ ಕ್ಯಾನ್ಸಲ್ ಆದರೆ ರಿಫಂಡ್ ಹೇಗಿರುತ್ತೆ ಅಂತ ನೋಡೋದಾದರೆ, ಟ್ರೈನ್ ಹೊರಡೋಕ್ಕೂ 4 ಗಂಟೆಗಳ ಮೊದಲು ಯಾವುದಾದ್ರೂ ವೇಟಿಂಗ್ ಲಿಸ್ಟ್ ಟಿಕೆಟ್ಗಳನ್ನು ಕ್ಯಾನ್ಸಲ್ ಮಾಡಿದ್ರೆ ಕ್ಯಾನ್ಸಲೇಷನ್ ಚಾರ್ಜಸ್ 20 ರೂಪಾಯಿ ಹಾಗೂ GST ಕಟ್ ಮಾಡಿ ರಿಫಂಡ್ ಮಾಡಲಾಗುತ್ತೆ. ಫಸ್ಟ್ ಚಾರ್ಟಿಂಗ್ ಆದಮೇಲೂ ಕೂಡ WL ಅಂತ ತೋರಿಸ್ತಾ ಇದ್ರೆ ಕ್ಯಾನ್ಸಲ್ ಮಾಡೋ ಅವಶ್ಯಕತೆ ಇಲ್ಲ. ಸೀಟ್ ಸಿಗಲಿಲ್ಲ ಅಂದರೆ ಆಟೋಮ್ಯಾಟಿಕಲಿ ಸಿಸ್ಟಮ್ ಮೂಲಕ ಟಿಕೆಟ್ ಕ್ಯಾನ್ಸಲ್ ಆಗುತ್ತೆ. ಈ ಟೈಮ್ನಲ್ಲಿ ಯಾವುದೇ ಕ್ಯಾನ್ಸಲೇಷನ್ ಚಾರ್ಜಸ್ ಕಟ್ ಮಾಡದೆ ಫುಲ್ ರೀಫಂಡ್ ಮಾಡ್ತಾರೆ. ಟ್ರಾವೆಲ್ ಇನ್ಶೂರೆನ್ಸ್, ಟಿಕೆಟ್ ಬುಕ್ ಮಾಡುವಾಗ ಟ್ರಾವೆಲ್ ಇನ್ಶೂರೆನ್ಸ್ ತೆಗೆದುಕೊಳ್ಳೋಕೆ ಆಪ್ಷನ್ ಇರುತ್ತೆ. ತುಂಬ ಜನ ಇದನ್ನು ಇಗ್ನೋರ್ ಮಾಡ್ತಾರೆ. ಇದನ್ನು ಜಾಸ್ತಿ ಇರೋದಿಲ್ಲ, ಪ್ರತಿ ಪ್ಯಾಸೆಂಜರ್ಗೆ 35 ಪೈಸೆ ಇರುತ್ತೆ. ಆ ರೈಲ್ವೆ ಅವರೇ ಅದನ್ನು ಕೊಡೋದು. ಇದು ನಿಮಗೆ ಒಂದು ಹಂತದ ಪ್ರಯಾಣದ ಸೇಫ್ಟಿಯನ್ನು ಕೊಡುತ್ತೆ. IRCTC ಟರ್ಮ್ ಆ್ಯಂಡ್ ಕಂಡೀಷನ್ಸ್ ಪ್ರಕಾರ 5 ಬೆನಿಫಿಟ್ಗಳು ಪ್ರಯಾಣಿಕರಿಗೆ ಸಿಗುತ್ತೆ. ಈ IRCTC ವೆಬ್ಸೈಟ್ನಲ್ಲಿ ನೀವು ಬುಕ್ ಮಾಡಬೇಕಾದ್ರೆ ಟ್ರಾವೆಲ್ ಇನ್ಶೂರೆನ್ಸನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ, ಜರ್ನಿ ಟೈಮಲ್ಲಿ ಅಪಘಾತವಾಗಿ ಮೃತಪಟ್ಟರೆ ಅಥವಾ ಮಾರಣಾಂತಿಕವಾಗಿ ಗಾಯವಾಗಿ ಅಪಘಾತ ನಡೆದ 12 ತಿಂಗಳಲ್ಲಿ ಮೃತಪಟ್ಟರೆ ಟ್ರಾವೆಲ್ ಇನ್ಶೂರೆನ್ಸ್ನಲ್ಲಿ ಮೆನ್ಷನ್ ಮಾಡಿರೋ ಕಂಪ್ಲೀಟ್ ಅಮೌಂಟ್ ಫ್ಯಾಮಿಲಿಯವರಿಗೆ ಸಿಗುತ್ತೆ. ಅಪಘಾತದಲ್ಲಿ ಮೃತಪಟ್ಟವರ ಶವಗಳನ್ನು ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಇನ್ಶೂರೆನ್ಸ್ ಕಂಪನಿ 10,000 ರೂಪಾಯಿನ ಪೇ ಮಾಡುತ್ತೆ. ಅಪಘಾತದಲ್ಲಿ ಪ್ರಯಾಣಿಕರಿಗೇನಾದರೂ ಪರ್ಮನೆಂಟ್ ಅಂಗವೈಕಲ್ಯ ಆದರೂ ಕೂಡ ಅಂಥವರಿಗೆ 100% ಇನ್ಶೂರೆನ್ಸ್ ಅಮೌಂಟ್ ಕೊಡ್ತಾರೆ. ಭಾಗಶಃ ಅಂಗವೈಕಲ್ಯ ಆದರೆ 75% ಇನ್ಶೂರೆನ್ಸ್ ಅಮೌಂಟ್ ಸಿಗುತ್ತೆ. ಅಪಘಾತದಲ್ಲಿ ಗಾಯ ಆದರೆ 2 ಲಕ್ಷದವರೆಗೆ ಹಾಸ್ಪಿಟಲ್ ವೆಚ್ಚವನ್ನು ಇನ್ಶೂರೆನ್ಸ್ ಕಂಪನಿ ಭರಿಸುತ್ತೆ. ಪ್ರತಿ ಟಿಕೆಟ್ ಬುಕ್ ಮಾಡಬೇಕಾದ್ರೆ 30 ಪೈಸೆ 35 ಪೈಸೆ ಪೈಸೆಗಳ ಲೆಕ್ಕದಲ್ಲಿ 1 ರೂಪಾಯಿ ಹೆಚ್ಚು ಕಮ್ಮಿ ಅಷ್ಟು ಒಳಗಡೆನೇ ಇರುತ್ತೆ ಎಲ್ಲ ಟ್ರಾವೆಲ್ಗೂ ಕೂಡ. ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು ಸೂಕ್ತ. ಏನು ಇನ್ಶೂರೆನ್ಸ್ ಅಂತ ಬಂದಾಗ ನಾವು ಯಾವಾಗಲೂ ಕೂಡ ನಿಮಗೆ ಹೇಳ್ತಾ ಇರ್ತೀವಿ,
ಟರ್ಮ್ ಇನ್ಶೂರೆನ್ಸ್ ಪ್ರತಿಯೊಬ್ಬರು ಈಗಿನ ಕಾಲದಲ್ಲಿ ಮಾಡಿಸಲೇಬೇಕಾಗಿರೋ ಇನ್ಶೂರೆನ್ಸ್ ಅಂತ ಹೇಳಿ, ಕಮ್ಮಿ ಅಮೌಂಟ್ಗೆ ದೊಡ್ಡ ಇನ್ಶೂರೆನ್ಸ್ ಮೊತ್ತವನ್ನು ಪಡ್ಕೊಳ್ಳೋ ವಿಧಾನ ಟರ್ಮ್ ಇನ್ಶೂರೆನ್ಸ್. ಹಲವು ಬಾರಿ ಮಾಹಿತಿಯನ್ನು ಕೊಟ್ಟಿದ್ದೀವಿ. 500 ರೂಪಾಯಿ 1,000 ರೂಪಾಯಿಗೆಲ್ಲ 50 ಲಕ್ಷ 1 ಕೋಟಿ ತನಕ ಕೂಡ ಇನ್ಶೂರೆನ್ಸ್ ಮೊತ್ತವನ್ನು ಪಡಿಬಹುದು. ಅದರಿಂದ ಏನಾಗುತ್ತೆ, ಆ ಇನ್ಶೂರೆನ್ಸ್ ಮಾಡಿಸಿದಾಗ ಇನ್ಶೂರೆನ್ಸ್ ಮಾಡಿಸಿರುವಂತಹ ದುಡಿಯುವ ವ್ಯಕ್ತಿ ಅಕಾಲಿಕವಾಗಿ ಮರಣವನ್ನು ಪಡೆದ್ರೆ ಆ ಇಡೀ ದೊಡ್ಡ ಅಮೌಂಟ್ ಏನಿರುತ್ತೆ ಅದು ಫ್ಯಾಮಿಲಿಯವರಿಗೆ ಸಿಗುತ್ತೆ, ಆರ್ಥಿಕ ಭದ್ರತೆ ಫ್ಯಾಮಿಲಿಯವರಿಗೆ ಸಿಗುತ್ತೆ. ಇಂಥ ಟರ್ಮ್ ಇನ್ಶೂರೆನ್ಸನ್ನು ಯಂಗ್ ಏಜ್ನಲ್ಲಿ ಮಾಡಿದಷ್ಟು ಒಳ್ಳೆಯದು. ಎಷ್ಟು ಯಂಗ್ ಏಜ್ನಲ್ಲಿ ಜಾಯಿನ್ ಆಗ್ತೀರಾ ಅದ್ರ ಮೇಲೆ ಪ್ರೀಮಿಯಂ ಡಿಸೈಡ್ ಆಗುತ್ತೆ. ಆಗ ತಾನೇ ದುಡಿಯೋಕೆ ಶುರು ಮಾಡಿರೋರು 20, 20-30, 35 ಈ ಏಜ್ನ ಒಳಗಿರುವವರಿಗೆ 500-1,000 ರೂಪಾಯಿಗೆಲ್ಲ ಬಹಳ ದೊಡ್ಡ ಮೊತ್ತದ ಇನ್ಶೂರೆನ್ಸ್ ಕವರೇಜ್ ಸಿಗುತ್ತೆ. ಅದರಿಂದ ಅವರ ಫ್ಯಾಮಿಲಿಗೆ ಆರ್ಥಿಕ ಭದ್ರತೆ ಇರುತ್ತೆ. ನೀವು ಇನ್ನೂ ಕೂಡ ಮಾಡಿಸಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಹಾಗೂ ಟಾಪ್ ಕಾಮೆಂಟ್ನಲ್ಲಿ ವಿಡಿಯೋ ಕೆಳಗಡೆ ಲಿಂಕನ್ನು ಕೊಟ್ಟಿರ್ತೀವಿ, ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಕೂಡ ಟರ್ಮ್ ಇನ್ಶೂರೆನ್ಸನ್ನು ಮಾಡಿಸೋ ಮೂಲಕ ತಿಂಗಳಿಗೆ 500, 1,000, 1,500 ನಿಮ್ಮ ಏಜ್ ಮೇಲೆ ಡಿಪೆಂಡ್ ಆಗುತ್ತೆ, ಯಂಗ್ ಏಜಲ್ಲಿ ನೀವು ಜಾಯಿನ್ ಆದರೆ ತುಂಬ ಕಮ್ಮಿಗೆ ಸಿಗುತ್ತೆ. ಅದರಿಂದ ದೊಡ್ಡ ಪ್ರಮಾಣದ ಇನ್ಶೂರೆನ್ಸ್ ಕವರೇಜನ್ನು ನಿಮ್ಮ ಫ್ಯಾಮಿಲಿಗೆ ಕೊಡಬಹುದು. ಈಗಿನ ಕಾಲದಲ್ಲಿ ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲಲ್ಲ, ಯಾವ ಸಂದರ್ಭದಲ್ಲಿ ಪ್ರಯಾಣದಲ್ಲೋ ಅಥವಾ ಆರೋಗ್ಯದ ಕಾರಣದಿಂದನೋ ಅಥವಾ ಇನ್ಯಾವುದೋ ಕಾರಣಕ್ಕೋನೋ ಹೇಳೋಕ್ಕಾಗೋದಿಲ್ಲ ಜೀವನ ಹೇಗಿರುತ್ತೆ ಅಂತ ಹೇಳಿ. ಸೊ ನೀವಿನ್ನೂ ಕೂಡ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂತ ಹೇಳಿದ್ರೆ, ಹೆಲ್ತ್ ಮತ್ತು ಟರ್ಮ್ ಈಗಿನ ಕಾಲದಲ್ಲಿ ಮ್ಯಾಂಡೇಟ್ರಿ ಪ್ರತಿಯೊಬ್ಬರಿಗೂ ಕೂಡ ಸ್ನೇಹಿತರೆ, ತುಂಬ ಇಂಪಾರ್ಟೆಂಟ್ ಅದು. ಈಗ ನಾವು ಪರ್ಟಿಕ್ಯುಲರ್ಲಿ ಟರ್ಮ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ನೀವಿನ್ನೂ ಕೂಡ ಮಾಡಿಸಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಟಾಪ್ ಕಾಮೆಂಟ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ, ಚೆಕ್ ಮಾಡಿ ನಿಮ್ಮ ಏಜ್ ನೋಡಿಕೊಂಡು ಹಾಗೂ ನಿಮ್ಮ ಫ್ಯಾಮಿಲಿಗೆ ಯಾವ ರೀತಿಯ ಆರ್ಥಿಕ ಭದ್ರತೆ ಬೇಕು ಅಂತ ನೋಡಿಕೊಂಡು ಅವರ ಕರೆಂಟ್ ಲಿವಿಂಗ್ ಸ್ಟ್ಯಾಂಡರ್ಡ್ ಎಷ್ಟಿದೆ, ಮುಂದೆ ಅಂಥ ಸಂದರ್ಭ ಬಂದರೆ ಇವಾಗಿನ ಜೀವನವನ್ನೇ ನಿಭಾಯಿಸ್ಲಿಕ್ಕೆ ಎಷ್ಟು ದುಡ್ಡು ಬೇಕಾಗುತ್ತೆ ಅಂತೆಲ್ಲ ನೋಡಿಕೊಂಡು ನೀವು ಇನ್ಶೂರೆನ್ಸ್ ಮೊತ್ತವನ್ನು ಸೆಲೆಕ್ಟ್ ಮಾಡಿ, ಪ್ರೀಮಿಯಮನ್ನು ಸೆಲೆಕ್ಟ್ ಮಾಡಿ ನಿಮ್ಮ ಇನ್ಶೂರೆನ್ಸನ್ನು ನೀವು ಮಾಡಿಸ್ಬೋದು. ಡಿಸ್ಕ್ರಿಪ್ಷನ್ನಲ್ಲಿ ಟಾಪ್ ಕಾಮೆಂಟ್ನಲ್ಲಿ ಟರ್ಮ್ ಇನ್ಶೂರೆನ್ಸ್ನ ಲಿಂಕನ್ನು ಕೊಟ್ಟಿರ್ತೀವಿ. ಇನ್ನು ಸ್ನೇಹಿತರೆ, ಮೊದಲೇ ಹೇಳಿದ ಹಾಗೆ IRCTC ಬಿಟ್ಟು ಇತರ ಆ್ಯಪ್ಗಳಲ್ಲೂ ಕೂಡ ಟಿಕೆಟ್ ಬುಕ್ ಮಾಡಬಹುದು. ಟಿಕೆಟ್ ದರ ಬಿಟ್ಟು ಯಾವ ಆ್ಯಪ್ನಲ್ಲಿ ಎಷ್ಟು ಚಾರ್ಜಸ್ ಮಾಡಲಾಗುತ್ತೆ ಅಂತ ನಾವು ನೋಡ್ತಾ ಹೋಗೋಣ. ಪೇಟಿಎಮ್ನಲ್ಲಿ 1.8% ಪ್ಲಸ್ ಅಪ್ಲಿಕೇಬಲ್ ಟ್ಯಾಕ್ಸ್ ಇರುತ್ತೆ, ಫೋನ್ಪೇನಲ್ಲಿ 1.8% ಪ್ಲಸ್ ಅಪ್ಲಿಕೇಬಲ್ ಟ್ಯಾಕ್ಸ್, ಹಾಗೆ ಗೂಗಲ್ ಪೇನಲ್ಲಿ ನೋ ಅಡಿಷನಲ್ ಚಾರ್ಜ್ ಅಂತ ಸದ್ಯಕ್ಕೆ ಹೇಳ್ತಾ ಇದ್ದಾರೆ. ಇದರಲ್ಲಿ ಯಾವ ಬೇಕಾದ್ರೂ ಚೇಂಜಸ್ ಆಗ್ಬೋದು, ಹಿಂಗೆ ಇರುತ್ತೆ ಅಂತಲ್ಲ, ಇವರ ಅಡಿಷನಲ್ ಚಾರ್ಜಸ್. ಪ್ರೈವೇಟ್ ಪ್ಲೇಯರ್ಸ್ ಇವರಲ್ಲ, ಈ ರೀತಿ ಇನ್ನು ಕನ್ಫರ್ಮ್ ಟಿಕೆಟ್ ಸೇರಿದಂತೆ ಇನ್ನು ಹಲವಾರು ಪ್ಲಾಟ್ಫಾರ್ಮ್ಸ್ ಇದ್ದಾವೆ. ಇವರೆಲ್ಲ IRCTCO ಜೊತೆಗೆ ಅನುಮತಿಯನ್ನು ಪಡೆದು ಟೈಅಪ್ ಮಾಡಿಕೊಂಡು ಅಗ್ರಿಗೇಟರ್ ಥರ ವರ್ಕ್ ಮಾಡ್ತಿರ್ತಾರೆ. ಇವರ ಥ್ರೂ ಕಸ್ಟಮರ್ಸ್ ಹೋದರೆ ಒಂದಷ್ಟು ಕಮಿಷನ್ಸ್ ಎಲ್ಲ ಇವರಿಗೆ ಸಿಗುತ್ತೆ, ಆ ರೀತಿ ಇವರು ಮಾಡ್ಕೊಂಡಿರ್ತಾರೆ. ಎಕ್ಸ್ಟ್ರಾ ಚಾರ್ಜಸ್ಸನ್ನು ಸ್ವಲ್ಪ ಸರ್ವಿಸ್ ಚಾರ್ಜಸ್ಸನ್ನು ಇವರು ಚಾರ್ಜ್ ಮಾಡ್ತಾರೆ. IRCTCಯಲ್ಲಿ ಡೈರೆಕ್ಟಾಗೂ ಕೂಡ ಬುಕ್ ಮಾಡಿ ನೀವು ಎಕ್ಸ್ಟ್ರಾ ಚಾರ್ಜಸ್ಸನ್ನು ಅವಾಯ್ಡ್ ಮಾಡ್ಬೋದು. ಪ್ಲೇಸ್ಟೋರ್ನಲ್ಲಿ IRCTC ಆ್ಯಪ್ ಇದೆ, ವೆಬ್ಸೈಟ್ನಲ್ಲೂ ಕೂಡ ನೀವು ಟಿಕೆಟನ್ನು ಬುಕ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ಟರ್ಮ್ ಇನ್ಶೂರೆನ್ಸ್ ಖರೀದಿ ಮಾಡೋಕ್ಕೆ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಟಾಪ್ ಕಾಮೆಂಟ್ನಲ್ಲಿದೆ, ಇನ್ನೂ ತಗೊಂಡಿಲ್ಲ ಅಂದರೆ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.